ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಟೂ ಸ್ಪೂನ್ ಚಾನಲ್ಗೆ ಸ್ವಾಗತ. ತುಂಬ ಅಂದರೆ ತುಂಬಾ ಸಿಂಪಲಾಗಿ ಸಾಫ್ಟ್ ಆಗಿರೋ ದೋಸೆ ಮತ್ತು ದೋಸೆ ಜೊತೆ ತಿನ್ನೋದಕ್ಕೆ ಆಲೂಗಡ್ಡೆ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಅಕ್ಕಿ ಮತ್ತು ಉದ್ದಿನಬೇಳೆ ನೆನೆಸಿ ರುಬ್ಬಬೇಕಲ್ಲಪ್ಪ ಅಂತ ಯೋಚನೆ ಮಾಡೋದು ಬೇಡ. ಕೇವಲ 5 ನಿಮಿಷದಲ್ಲಿ ಈ ರೆಸಿಪಿನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಬನ್ನಿ ನೋಡೋಣ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾನಿಲ್ಲಿ 7 ರಿಂದ 8 ಆಲೂಗಡ್ಡೆನ ತಗೊಂಡಿದ್ದೀನಿ, ಕುಕ್ಕರ್ನಲ್ಲಿ ಹಾಕ್ತಾ ಇದ್ದೀನಿ. ಹಾಕಿದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ಕ್ಯಾಪನ್ನು ಮುಚ್ತಿದ್ದೀನಿ ನಾನು. ಕ್ಯಾಪ್ ಮುಚ್ಚಿದ ನಂತರ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಈಗ ಕುಕ್ಕರ್ನ ಇಡ್ತಿದ್ದೀನಿ. ಆಲೂಗಡ್ಡೆ ಬೇಯೋದ್ರೊಳಗೆ ನಮಗೆ ದೋಸೆ ಮಾಡೋದಕ್ಕೆ ಏನೇನು ಐಟಮ್ ಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ನಿಂದ 3 ಬೌಲ್ನಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಅದೇ ಬೌಲ್ನಿಂದ ಹಸಿ ಕಡಲೆಬೇಳೆ ಹಿಟ್ಟು 1 ಬೌಲ್ ತೊಗೊಂಡಿದ್ದೀನಿ ನಾನು. ಮತ್ತು 1/2 ಬೌಲ್ನಷ್ಟು ಮೈದಾ ಹಿಟ್ಟು, 1 ಟೇಬಲ್ಸ್ಪೂನಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಮತ್ತೆ 1/2 ಟೇಬಲ್ಸ್ಪೂನಷ್ಟು ಸೋಡಾ. ಈಗ ಎಲ್ಲನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನನಗೆ ತೋರಿಸ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋದು. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನೀರನ್ನು ಹಾಕೋತಾ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ನೀರು ನೋಡ್ಕೊಂಡು ಹಾಕೋಬೇಕು, ಯಾಕಂದರೆ ಇದು ಗೋಧಿ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಗಂಟು ಗಟ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ನೋಡ್ಕೋತಾ ಹಾಕೋಬೇಕು. ಇನ್ನು ಸ್ವಲ್ಪ ಹಾಕೋತಿದ್ದೀನಿ ನೋಡಿ ನಾನು. ನೋಡಿ ಹಿಟ್ಟು ರೆಡಿ ಆಯಿತು. ಈ ರೀತಿ ಆದರೆ ಸಾಕು. ಬನ್ನಿ ಈಗ ಒಂದು 5 ನಿಮಿಷದವರೆಗೂ ರೆಸ್ಟ್ ಮಾಡೋಕ್ಕಿಡೋಣ. ನಾನು ಆಗಲೇ ಆಲೂಗಡ್ಡೆನ ಬೇಯಿಸೋದಕ್ಕೆ ಇಟ್ಟಿದ್ನಲ್ಲ, ನೋಡಿ ಚೆನ್ನಾಗಿ ಬೆಂದಿದೆ. ಈಗ ನಾನು ಒಂದು ಪ್ಲೇಟ್ ತಗೊಂಡಿದ್ದೀನಿ, ಅದರಲ್ಲೀಗ ಸಿಪ್ಪೆನ ತೆಗೆದು ಆಲೂಗಡ್ಡೆನ ಹಾಕ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ. ನೋಡಿ ಈಗ ಎಲ್ಲ ಆಲೂಗಡ್ಡೆನೂ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಒಂದು ಸ್ಪೂನ್ ತಗೊಂಡಿದ್ದೀನಿ, ಅದರಿಂದ ಸಣ್ಣ ಸಣ್ಣದಾಗಿ ಪೀಸ್ಗಳನ್ನಾಗಿ ಮಾಡ್ಕೋತಾ ಇದ್ದೀನಿ. ನನ್ನ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲನೂ ಪೀಸ್ ಮಾಡಿಟ್ಟಿದ್ದೀನಿ. ಈಗ ಒಗ್ಗರಣೆ ಹಾಕೋಣ ಇದಕ್ಕೆ. ಈಗ ಪ್ಯಾನ್ ಬಿಸಿ ಆಗಿದೆ, ಇದರಲ್ಲಿ ಈಗ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೋಬೇಕು. ಬೆಳಿಗ್ಗೆ ಲೇಟಾಗಿ ಎದ್ದಾಗ ಮಕ್ಕಳಿಗೆ ದೋಸೆ ತಿನ್ನಬೇಕು ಅಂತ ಅನಿಸಿದರೆ ಈ ರೀತಿಯಾಗಿ ಕೇವಲ 5 ನಿಮಿಷದಿಂದ ಈ ಹಿಟ್ಟಿನಿಂದ ದೋಸೆ ಮಾಡಿ ಕೊಟ್ಟರೆ ತುಂಬಾ ಇಷ್ಟ ಆಗುತ್ತೆ. ಆದರೆ ಇದು ಅಕ್ಕಿ ಹಿಟ್ಟಿನ ದೋಸೆ ಅಂತಲೇ ಅನಿಸುತ್ತೆ ಮಾಡಿದ ನಂತರ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮೆಟೊ ಹಾಕೋತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಿದ್ದೀನಿ, 1/2 ಟೇಬಲ್ಸ್ಪೂನಷ್ಟು ಅರಿಶಿಣ. ಎಲ್ಲನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಪೀಸ್ ಮಾಡಿಟ್ಕೊಂಡಿರೋ ಆಲೂಗಡ್ಡೆನ ಹಾಕೋತಿದ್ದೀನಿ ನಾನು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಸಿಂಪಲಾಗಿ ಅಡುಗೆ ಮಾಡ್ತೀನಿ, ಯಾವುದೇ ಮಸಾಲೆ ಐಟಮ್ ಹಾಕಿ ಅಡುಗೆ ಮಾಡಲ್ಲ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ 2 ನಿಮಿಷದವರೆಗೂ ಬೇಯೋಕ್ಕಿಡೋಣ. ಚೆನ್ನಾಗಿ ಫ್ರೈ ಆಗಿದೆ. ಬನ್ನಿ ಬಿಸಿ ಬಿಸಿಯಾಗಿರೋ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಈಗ ನಾವು 5 ನಿಮಿಷದವರೆಗೂ ಹಿಟ್ಟು ನೆನೆಯೋಕ್ಕಿಟ್ಟಿದ್ವಲ್ಲ, ಈಗ ನೋಡಿ ಇನ್ನೊಂದ್ಸರಿ ಸ್ಪೂನ್ಲಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ನಾನು. ಮತ್ತು 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಗ್ಯಾಸ್ ಆನ್ ಮಾಡ್ಕೋತಾ ಇದ್ದೀನಿ ನಾನು. ಗ್ಯಾಸ್ ಆನ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ದೋಸೆ ಅಂಚನ ಇಡ್ತಾ ಇದ್ದೀನಿ. ಇಟ್ಟಾದಮೇಲೆ ಮತ್ತೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಂಚ ಮೇಲೆ ದೋಸೆನ ಹಾಕ್ಕೋಬೇಕು.
ತುಂಬ ಅಂದರೆ ತುಂಬಾ ಸ್ಮೂತ್ ಆಗಿರುತ್ತೆ ಈ ದೋಸೆ, ಬೇಗ ಕೂಡ ಆಗುತ್ತೆ. ಇದಕ್ಕೆ ಮೇಲ್ಗಡೆ ತುಪ್ಪ ಬೇಕಿದ್ರೆ ತುಪ್ಪನೂ ಹಾಕೋಬೋದು, ಎಣ್ಣೆ ಬೇಕಿದ್ರೆ ಎಣ್ಣೆನೂ ಹಾಕೋಬೋದು. ನಾನಿಲ್ಲಿ ಎಣ್ಣೆನ ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಯಾರಿಗೂ ಗೊತ್ತಾಗಲ್ಲ ಇದು ಹಿಟ್ಟಿನ ದೋಸೆ ಅಂತೇಳಿ. ಅಲ್ಲಿ ಹಾಕೋತಾ ಇದ್ದೀನಿ, ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಹಾಕಿ ದೋಸೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ತುಂಬಾ ಟೇಸ್ಟ್ ಇರುತ್ತೆ ದೋಸೆ ತಿನ್ನೋದಕ್ಕೆ. ನಮ್ಗೆ ಯಾವಾಗ ಬೇಕಂದರೆ ಮನೇಲಿ ಈ ರೀತಿ ಹಿಟ್ಟು ಇದ್ದಾಗ ಮಾಡ್ಕೊಂಡು ತಿನ್ಬೋದು ನಾವು. ನೋಡಿ ಬಿಸಿ ಬಿಸಿ ಆಗಿರೋ ಹಿಟ್ಟಿನ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂತೇಳಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.